ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಎಮ್ ರುಪಾಕ್ಷ ಸೊ ಇವತ್ತಿನ ಒಂದು ಒದ್ಯೋಗವಾರ್ತೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದೀವಪ್ಪ ಅಂದರೆ ಎಕ್ಸಿಮ್ ಬ್ಯಾಂಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂದರೆ ಎಕ್ಸಿಮ್ ಬ್ಯಾಂಕಲ್ಲಿ ರಿಕ್ರೂಟ್ಮೆಂಟ್ ಇದೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಎಕ್ಸಿಮ್ ಬ್ಯಾಂಕ್ ಅಂದರೆ ಏನಪ್ಪ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಇಲ್ಲೇನಪ್ಪ ಅಂದರೆ ನಿಮಗೆ ಮ್ಯಾನೇಜ್ಮೆಂಟ್ ಟ್ರೈನಿ ಅಪ್ಲಿಕೇಶನ್ಸ್ಗೆ ಅಂದರೆ ಹುದ್ದೆಗೆ ಅಪ್ಲಿಕೇಶನ್ಸ್ನ ಇನ್ವೈಟ್ ಮಾಡಿದರೆ ಅದ್ರ ಬಗ್ಗೆ ತಿಳ್ಕೊಂಬರೋಣ ಸೊ ನೋಡಿರಿ ಫಸ್ಟು ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಅಪ್ಲಿಕೇಶನ್ ಲಿಂಕ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಓಪನ್ ಆಗುತ್ತೆ ಅದೇ ಥರನಾಗಿ ಲಾಸ್ಟ್ ಡೇಟ್ ಯಾವಾಗಿದೆಪ್ಪ ಅಪ್ಲಿಕೇಶನ್ ಹಾಕಂದರೆ ನಿಮಗೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೆರಡು ನಿಮಗೆ ಲಾಸ್ಟ್ ಡೇಟ್ ಇರೋದು ಅದೇ ಥರನಾಗಿ ನೀವು ಪೇಮೆಂಟ್ ಮಾಡ್ತೀರಂದರೆ ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ನೋಡಿರಿ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂ ಯಾವಾಗಿರುತ್ತೆಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸೊ ಇದೇನಪ್ಪ ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ ಮತ್ತು ಟೆಂಟೇಟಿವ್ ಶೆಡ್ಯೂಲ್ ಈ ಪ್ರಕಾರ ಏನಪ್ಪಾ ಅಂದರೆ ಅವರು ಎಕ್ಸಾಮಿನೇಷನ್ ಅಥವಾ ರಿಕ್ರೂಟ್ಮೆಂಟ್ನ ಕಂಡಕ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ವೇಕೆನ್ಸೀಸ್ ಎಷ್ಟಿದೆ ಅಂದರೆ ಸೊ ಇಲ್ಲಿ ಹುದ್ದೆ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಟ್ರೈನೀಸು ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಇಪ್ಪತ್ತೈದು ವೇಕೆನ್ಸೀಸ್ ಇದೆ ನೆಕ್ಸ್ಟ್ ನೋಡಿರಿ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಎಮ್ ಬಿ ಎ ಪಿ ಜಿ ಡಿ ಬಿ ಎ ವಿತ್ ಸ್ಪೆಷಲೈಸೇಷನ್ ಇನ್ ಫೈನಾನ್ಸ್ ಫಾರ್ಮ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಆರ್ ಚಾರ್ಟೆಡ್ ಅಕೌಂಟೆಂಟ್ ಸೊ ನೋಡಿರಿ ನೀವೇನು ಏನು ಮಾಡಿರಬೇಕಂದ್ರೆ ಎಮ್ ಬಿ ಎ ಆದರೂ ಮಾಡಿರಬೇಕು ಅಥವಾ ಪಿ ಜಿ ಡಿ ಬಿ ಎ ಆದರೂ ಮಾಡಿರಬೇಕು ಸ್ಪೆಷಲೈಸೇಷನ್ ಏನಿರಬೇಕಪ್ಪ ಅಂದರೆ ಫೈನಾನ್ಸ್ ಒಳಗಿರಬೇಕು ಅದನ್ನು ನೀವು ಯಾವ ಇನ್ಸ್ಟಿಟ್ಯೂಟಿಂದ ತೊಗೊಂಡಿರ್ಬೇಕಂದ್ರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟಿಂದ ಪಡೆದಿರಬೇಕು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ಸಿ ಎನ ಮಾಡಿರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಅಥವಾ ಎಮ್ ಬಿ ಎ ಆರ್ ಪಿ ಜಿ ಡಿ ಬಿ ಎ

ನೀವೇನಾದರೂ ಸಿ ಎ ಮಾಡಿದ್ರಿ ಮತ್ತು ಸಿ ಎ ಮಾಡಿದ ಮೇಲೆ ಪ್ರೊಫೆಷ್ನಲ್ ಎಕ್ಸಾಮಿನೇಷನ್ ಪಾಸ್ ಆದರೆ ಅದು ನಿಮಗೆ ಇನಫ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಏಜ್ ಲಿಮಿಟ್ ಏನಿದೆ ಅಂತ ಸೊ ನೀವೇನಾದರೂ ಜನ್ರಲ್ ಕ್ಯಾಟಗರಿ ಅಥವಾ ಅನ್ರಿಸರ್ವ್ಡ್ ಸೆಕ್ಷನಿಗೆ ಸೇರಿದರೆ ನಿಮ್ಗೆ ಏಜ್ ಲಿಮಿಟ್ ಇಲ್ಲಿ ಇಪ್ಪತ್ತೈದು ವರ್ಷ ಇದೆ ಅದೇ ಥರ ನೀವು ಎಸ್ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಮೂವತ್ತು ವರ್ಷ ಏಜ್ ಲಿಮಿಟ್ ಇದೆ ಅದೇ ಥರನಾಗಿ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಪ್ಪತ್ತೆಂಟು ವರ್ಷ ಏಜ್ ಲಿಮಿಟ್ ಇದೆ ಅದೇ ಥರನಾಗಿ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ನಿಮಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಹಾಗಾದರೆ ಅನ್ರಿಸರ್ವ್ಡ್ ವಿಕಲಚೇತನ ಅಭ್ಯರ್ಥಿಗಳಿಗೆ ಎಷ್ಟಾಗತ್ತಪ್ಪ ಅಂದರೆ ಜನರಲ್ ಕ್ಯಾಟಗರಿ ವಿಕಲ ವಿಕಲಚೇತನ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಎಸ್ ಸಿ ಎಸ್ ಟಿ ವಿಕಲಚೇತನ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಒ ಬಿ ಸಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಪೇಸ್ಕೆಲ್ ಏನು ಸ್ಕೇಲ್ ಕೊಡ್ತಾರಪ್ಪ ಅಂದರೆ ನಿಮಗೆ ಮ್ಯಾನೇಜ್ಮೆಂಟ್ ಟ್ರೈನೀಸ್ ವಿಲ್ ಬಿ ಅಬ್ಸರ್ವ್ಡ್ ಇನ್ ದ ಕ್ಯಾಡರ್ ಆರ್ ಸ್ಕೇಲ್ ಆಫ್ ಜೂನಿಯರ್ ಮ್ಯಾನೇಜ್ಮೆಂಟ್ ಒನ್ ಆಸ್ ಅ ಡೆಪ್ಯೂಟಿ ಮ್ಯಾನೇಜರ್ ಆಫ್ಟರ್ ದ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಟ್ರೈನಿಂಗ್ ಶಿಪ್ ಫಾರ್ ಒನ್ ಇಯರ್ ಇನ್ ದ ಬ್ಯಾಂಕ್ ಸೊ ನೋಡಿರಿ ಒಂದು ಸಾರಿ ನೀವು ಸಕ್ಸಸ್ಫುಲ್ ಟ್ರೈನಿಂಗ್ ಶಿ ಟ್ರೈನಿಂಗ್ನ ಮುಗಿಸಿದ ಮೇಲೆ ನಿಮಗೇನಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಜೂನಿಯರ್ ಮ್ಯಾನೇಜ್ಮೆಂಟ್ ಒನ್ ಅಂತ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಅ ಮಂತ್ಲಿ ಸೈಫಂಡ್ ಆಫ್ ಫಿಫ್ಟಿ ಫೈವ್ ತೌಸಂಡ್ ವಿಲ್ ಬಿ ಪೇಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಟ್ರೈನಿಂಗ್ ಶಿಪ್ ದ ಕರೆಂಟ್ ಸಿ ಟಿ ಸಿ ಆಫ್ ಡೆಪ್ಯೂಟಿ ಮ್ಯಾನೇಜರ್ ಈಸ್ ಸೆವೆಂಟೀನ್ ಲ್ಯಾಕ್ ಪರ್ ಆ್ಯನ್ ಎಮ್ ಅಪ್ರಾಕ್ಸಿಮೇಟ್ಲಿ ಸೊ ನಿಮಗೆ ಟ್ರೈನಿಂಗ್ ಪೀರಿಯಲ್ಲಿದ್ದಾಗ ಟ್ರೈನಿಂಗ್ ಡೆಪ್ಯೂಟಿ ಮ್ಯಾನೇಜರ್ ಆಗಿದ್ದಾಗ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಟೈಫಂಡ್ ಕೊಡ್ತಾರಪ್ಪ ಅಂದರೆ ಐವತ್ತೈದು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ ಈಗ ಕರೆಂಟ್ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂದರೆ ಯಾರ್ದು ಡೆಪ್ಯೂಟಿ ಮ್ಯಾನೇಜರ್ದು ಒಂದು ವರ್ಷಕ್ಕೆ ಹದಿನೇಳು ಲಕ್ಷ ರೂಪಾಯಿ ಇದೆ ಸೊ ನೆಕ್ಸ್ಟ್ ನೋಡಿರಿ ಹೌ ಟು ಅಪ್ಲೈ ಯಾವ ಥರ ಅಪ್ಲೈ ಮಾಡ್ತೀರಂದರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮಸ್ಟ್ ಫಿಲ್ ದ ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಎಚ್ ಟಿ ಟಿ ಪಿ

ಹೋಮ್ ಪೇಜಿಗೆ ಹೋಗಿ ಅಲ್ಲಿ ಕೆರಿಯರ್ನ ಕ್ಲಿಕ್ ಮಾಡ್ಬೋದು ಅಥವಾ ನೀವು ಡೈರೆಕ್ಟಾಗಿ ಹಾಕ್ತೀನಿ ಅಂದರೆ ಇಲ್ಲಿ ಲಿಂಕ್ ಇದು ಯಾವುದಪ್ಪ ಅಂದರೆ ಎಸ್ ಟಿ ಟಿ ಪಿ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಐ ಬಿ ಪಿ ಎಸ್ ಡಾಟ್ ಎಸ್ ಐ ಟಿ ಎಫ್ ಎಸ್ ಐ ಪಿ ವೈ ಐ ಟಿ ಇ ಎಸ್ ಟಿ ಡಾಟ್ ಕಾಮ್ ಸ್ಲ್ಯಾಶ್ ಐ ಬಿ ಎಮ್ ಟಿ ಫೆಫ್ ಟ್ವೆಂಟಿ ಟ್ವೆಂಟಿ ಟು ಇದ್ರ ಮೂಲಕನಾದರೂ ಅಪ್ಲೈ ಮಾಡ್ಬೋದು ಅಥವಾ ಎಕ್ಸಿಮ್ ಬ್ಯಾಂಕ್ದು ಹೋಮ್ ಪೇಜ್ಗೆ ಹೋದರೆ ಅಲ್ಲಿ ಕೆರಿಯನ್ ಸೆಕ್ಷನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಇಂಟಿಮೇಷನ್ ಚಾರ್ಜಸ್ ನಾನ್ ರಿಫಂಡೆಬಲ್ ಆಫ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫಾರ್ ಜನರಲ್ ಆ್ಯಂಡ್ ಓ ಬಿ ಸಿ ಕ್ಯಾಂಡಿಡೇಟ್ಸ್ ಆ್ಯಂಡ್ ಹಂಡ್ರೆಡ್ ರುಪೀಸ್ ಫಾರ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಆ್ಯಂಡ್ ಎಕನಾಮಿಕಲಿ ವಿಕರ್ ಸೆಕ್ಷನ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಸೊ ನೋಡಿರಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ನೀವೇನಾದರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ಮತ್ತು ಒ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಆರುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಅದೇ ಥರನಾಗಿ ನೀವೇನಾದರೂಪ್ಪ ಎಸ್ ಸಿ ಎಸ್ ಟಿ ವಿಕಲಚೇತನ ಅಭ್ಯರ್ಥಿಗಳು ಮತ್ತು ಎಕನಾಮಿಕಲಿ ವಿಕರ್ ಸೆಕ್ಷನ್ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಅಷ್ಟಿದೆ ಅಂದರೆ ನೂರು ರೂಪಾಯಿ ಇದೆ ನೆಕ್ಸ್ಟ್ ನೋಡಿರಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ದ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಕಂಪ್ರೈಸ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ ಸೊ ನಿಮಗೆ ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂದರೆ ನಿಮಗೊಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ ದ ಡೇಟ್ ಆಫ್ ದ ಟೈಮಿಂಗ್ ಆಫ್ ರಿಟರ್ನ್ ಟೆಸ್ಟ್ ವಿಲ್ ಬಿ ಅಡ್ವೈಸ್ಡ್ ಟು ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಎಟ್ ಎ ಲೇಟರ್ ಪಿರಿಯಡ್ ಸೊ ನೋಡಿರಿ ಯಾರು ರಿಟರ್ನ್ ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಆಗ್ತಿಲ್ಲ ಅಂಥವ್ರಿಗೇನಪ್ಪ ಅಂದರೆ ಅವರು ಲೇಟರ್ ಟೈಮಲ್ಲಿ ನಿಮಗೆ ಎಸ್ ಎಮ್ ಎಸ್ ಅಥವಾ ಮೇಲ್ ಕಳಿಸ್ತಾರೆ ದ ಕ್ಯಾಂಡಿಡೇಟ್ಸ್ ಫಾರ್ ಶಾರ್ಟ್ ಲಿಸ್ಟೆಡ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ರಿಟರ್ನ್ ಎಕ್ಸಾಮಿನೇಷನ್ ಟೆಸ್ಟ್ ವಿಲ್ ಬಿ ಕಾಲ್ ಫಾರ್ ದ ಪರ್ಸನಲ್ ಇಂಟರ್ವ್ಯೂ ಸೊ ನೋಡಿರಿ ಯಾರು ರಿಟರ್ನ್ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗ್ತಾರೆ ಮತ್ತು ಶಾರ್ಟ್ ಲಿಸ್ಟ್ ಆಗ್ತಾರಲ್ಲ ಅಂಥವ್ರಿಗೆ ಮಾತ್ರ ಏನಪ್ಪ ಅಂದರೆ ಪರ್ಸ್ನಲ್ ಇಂಟರ್ವ್ಯೂಗೆ ಮಾತ್ರ ಕರಿತಾರೆ ಸೊ ನೋಡಿರಿ ಯಾರು ರಿಟರ್ನ್ ಎಕ್ಸಾಮಿನೇಷನ್ ಬರೆದು ಪಾಸಾಗಿ ಮತ್ತು ಶಾರ್ಟ್ ಲಿಸ್ಟ್ ಆಗ್ತಾರಲ್ಲ ಅಂಥವ್ರಿಗೆ ಮಾತ್ರ ಏನಂದರೆ ಪರ್ಸ್ನಲ್ ಇಂಟರ್ವ್ಯೂಗೆ ಕರೀತಾರೆ ನೆಕ್ಸ್ಟ್ ನೋಡಿರಿ ಸೊ ಎಕ್ಸಾಮಿನೇಷನ್ ಪ್ಯಾಟ್ರನ್ ಯಾವ ಥರ ಇದೆ ಅಂದರೆ ಸೊ ನಿಮಗೆ ಫಸ್ಟ್ ರೀಸನಿಂಗಲ್ಲಿ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಸ್ಗೆ ಸೊ ಎಂಟೈರ್ ಎಕ್ಸಾಮಿನೇಷನ್ ಪ್ರೊಸೆಸ್ ಏನಿದೆಯಲ್ಲಪ್ಪ ಇಂಗ್ಲೀಷಲ್ಲಿ ಇರುತ್ತೆ ಬೇರೆ ಯಾವ ಭಾಷೆಯಲ್ಲಿರೋಲ್ಲ ಎಕ್ಸಾಮಿನೇಷನ್ ಪೇಪರ್ ಮತ್ತು ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಇಂಗ್ಲೀಷಲ್ಲೇ ಕಂಡಕ್ಟ್ ಮಾಡ್ತಾರೆ ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ ಸೊ ನೋಡಿರಿ ಫಸ್ಟ್ ಏನಪ್ಪಾ ಅಂದರೆ ಫಸ್ಟ್ ರೀಸ್ನಿಂಗಲ್ಲಿ ನಿಮಗೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸಿಗೆ ನಿಮಗೆ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ನಿಮಗೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸಿಗೆ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಿಂದ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಫೈನಾನ್ಷಿಯಲ್ ಅವೇರ್ನೆಸ್ ವಿತ್ ರೆಫರೆನ್ಸ್ ಟು ಬ್ಯಾಂಕಿಂಗ್ ಇಂಡಸ್ಟ್ರಿಂದ ನಿಮಗೆ ನಲವತ್ತು ಕ್ವಶನ್ಸ್ ಕೇಳ್ತಾರೆ ನಲವತ್ತು ಮಾರ್ಕ್ಸ್ಗೆ ಟೋಟಲಾಗಿ ನೂರು ಮಾರ್ಕ್ಸ್ ಕೇಳ್ತಾರೆ ನೂರು ಕ್ವಶನ್ಸ್ಗೆ ಸೊ ಎಷ್ಟು ನಿಮಿಷ ಡ್ಯೂರೇಷನ್ ಇರುತ್ತಪ್ಪ ಅಂದರೆ ಎಂಬತ್ತು ನಿಮಿಷ ಡ್ಯೂರೇಷನ್ ಇರುತ್ತೆ ನೆಕ್ಸ್ಟ್ ಸೆಕ್ಷನ್ ನೋಡಿರಿ ಡಿಸ್ಕ್ರಿಪ್ಟಿವ್ ಪೇಪರ್ ಏನಿರುತ್ತಪ್ಪ ಅಂದರೆ ಅದು ಕೂಡ ಇಂಗ್ಲೀಷಲ್ಲಿ ಇರುತ್ತೆ ಅಲ್ಲಿ ನೀವು ಏನು ಮಾಡಬೇಕಂದ್ರೆ ಒಂದು ಎಸ್ ಎ ಬರೀಬೇಕು ಒಂದು ಲೆಟರ್ ರೈಟಿಂಗ್ ಬರೀಬೇಕು ನಿಮಗೆ ಎಸ್ಸೆ ಬರೆದ್ರೆ ಇಪ್ಪತ್ತೈದು ಮಾರ್ಸು ಲೆಟರ್ ರೈಟಿಂಗ್ ಬರೆದ್ರೆ ಇಪ್ಪತ್ತೈದು ಮಾರ್ಸು ಟೋಟಲ್ ಎಷ್ಟು ಮಾರ್ಕ್ಸ್ ಆಗುತ್ತೆ ಅಂದರೆ ಐವತ್ತು ಮಾರ್ಕ್ಸ್ ಆಗುತ್ತೆ ಎಷ್ಟು ಡ್ಯೂರೇಷನ್ ಇರುತ್ತೆ ಅಂದರೆ ಮೂವತ್ತೈದು ನಿಮಿಷ ಡ್ಯೂರೇಷನ್ ಇರುತ್ತೆ ಅದಾದಮೇಲೆ ನೆಕ್ಸ್ಟ್ ಏನು ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ ಆನ್ ಪ್ರೊಫೆಷನಲ್ ನಾಲೇಜ್ ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ ಮೂರು ಕ್ವಶನ್ ಇರುತ್ತೆ ಕ್ವಶನ್ ಒನ್ ಮೇಲೆ ನಿಮಗೆ ಹದಿನೈದು ಮಾರ್ಸಿ ಕ್ವಶನ್ಸ್ ಕೇಳ್ತಾರೆ ಕ್ವಶನ್ ಟು ಮೇಲೆ ಕೂಡ ನಿಮಗೆ ಹದಿನೈದು ಮಾರ್ಸಿ ಕ್ವೇಶನ್ಸ್ ಕೇಳ್ತಾರೆ ಕ್ವಶನ್ ತ್ರೀ ಮೇಲೆ ನಿಮಗೆ ಇಪ್ಪತ್ತು ಮಾರ್ಸಿ ಕ್ವಶನ್ ಕೇಳ್ತಾರೆ ಟೋಟಲ್ ಆಗಿ ಇದು ಕೂಡ ಏನಂದರೆ ಐವತ್ತು ಮಾರ್ಕ್ಸ್ ಡ್ಯೂರೇಷನ್ ಐವತ್ತು ಮಾರ್ಸಿ ಕ್ವೇಶನ್ಸ್ ಕೇಳ್ತಾರೆ ಎಷ್ಟು ನಿಮಿಷ ಡ್ಯೂರೇಷನ್ ಇರುತ್ತಪ್ಪ ಅಂದರೆ ಮೂವತ್ತೈದು ನಿಮಿಷ ಡ್ಯೂರೇಷನ್ ಇರುತ್ತೆ ಹಾಗಾಗಿ ಟೋಟಲ್ ನೂರ ಐವತ್ತು ನೂರ ಐದು ಕ್ವಶನ್ಸ್ ಕೇಳ್ತಾರೆ ಎರಡು ನೂರು ಮಾರ್ಸ್ಗೆ ನೂರ ಐವತ್ತು ನಿಮಿಷ ಎಕ್ಸಾಮ್ ಇರುತ್ತೆ ಫಸ್ಟ್ ನೋಡಿರಿ ಫಸ್ಟ್ ಬಂದುಬಿಟ್ಟು ಡಿಸ್ಕ್ರಿಪ್ಟಿವ್ ಫಸ್ಟ್ ಬಂದುಬಿಟ್ಟು ಆಬ್ಜೆಕ್ಟಿವ್ ಆಮೇಲೆ ಏನಪ್ಪ ಅಂದರೆ ಡಿಸ್ಕ್ರಿಪ್ಟಿವ್ ಆಬ್ಜೆಟಿವಲ್ಲಿ ಯಾವುದಿರುತ್ತೆ ರೀಸನಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಮೇಲೆ ಫೈನಾನ್ಷಿಯಲ್ ಅವೇರ್ನೆಸ್ ಇಲ್ಲಿ ನಿಮಗೆ ನೂರು ಕ್ವಶನ್ಸ್ ಕೇಳ್ತಾರೆ ನೂರು ಮಾರ್ಕ್ಸ್ಗೆ ಎಂಬತ್ತು ನಿಮಿಷ ಟೈಮ್ ಇರುತ್ತೆ ಅದಾದಮೇಲೆ ಎಸ್ ಎ ಲೆಟರ್ ರೈಟಿಂಗಲ್ಲಿ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ಕ್ವಶನ್ ಐವತ್ತು ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ ಈ ಮೂವತ್ತೈದು ನಿಮಿಷಕ್ಕೆ ಅದಾದಮೇಲೆ ನಿಮಗೆ ಮೂರು ಕ್ವಶನ್ಸ್ ಇರುತ್ತೆ ಐವತ್ತು ಮಾರ್ಕ್ಸಿಗೆ ಅದು ಕೂಡ ಮೂವತ್ತೈದು ನಿಮಿಷ ಡ್ಯೂರೇಷನ್ ಸೊ ಫಸ್ಟ್ನೇ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಎಂಬತ್ತು ಮಾರ್ಕ್ಸಿಗೆ ಇದ್ದರೆ ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಪೇಪರ್ ಏನಿದೆ ಅಂದರೆ ಎಪ್ಪತ್ತು ನಿಮಿಷಕ್ಕಿರುತ್ತೆ ಹಾಗಾಗಿ ಟೋಟಲ್ ಡ್ಯೂರೇಷನ್ ಎಷ್ಟಪ್ಪ ಅಂದರೆ ನೂರ ಐವತ್ತು ನಿಮಿಷ ಸೊ ನೋಡಿರಿ ಅದೇ ಥರನೇ ಅವ್ರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಕ್ಸಿಮ್ ಬ್ಯಾಂಕ್ ಇನ್ ಇಂಡಿಯಾ ಡಾಟ್ ಕಾಮ್ ಸೊ ನೋಡಿರಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಏನಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಕ್ಸಿಮ್ ಬ್ಯಾಂಕ್ ಇಂಡಿಯಾ ಡಾಟ್ ಇನ್ ಸೊ ಇವರು ಅಫಿಷಿಯಲ್ ವೆಬ್ಸೈಟ್ ಇನ್ ಕೇಸ್ ನಿಮಗೆ ಈ ನೋಟಿಫಿಕೇಶನ್ ಅಥವಾ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಅವ್ರು ಆಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿರಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಆಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫ್ ಲಿಂಕ್ ಕೊಟ್ಟಿರ್ತೀವಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಆಫಿಷಿಯಲ್ ಪಿ ಡಿ ಎಫ್ ಸಿಗುತ್ತೆ ಅಲ್ಲಿ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉದ್ಯೋಗವಾರ್ಥನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು